ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ಅವರಿಗೆ ಅವರಿಗೆ ನಾವು ಮೋದಿ ಅವರಿಗೆ ಖುಷಿಯಾಗುವಂತ ರೀತಿಯಲ್ಲಿ ಬೆಳೆಸ್ಕೊಟ್ರೆ ಒಪ್ಕೋಬಹುದು. ಈ ರೀತಿಯಾಗಿ ಎಲ್ಲಾದರೂ ತಾರತಮ್ಯ ನಮಗೆ ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸರ್ಕಾರ ಇವತ್ತು ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನಮಗೆ ನಮ್ಮ ರಾಜ್ಯದ ಇವತ್ತು ಕೊಡುಗೆ ದೇಶದ ಸಂಪತ್ತಲ್ಲಿ ಎಷ್ಟಿದೆ, ನಮಗೆ ಎಷ್ಟು ಸಿಗ್ತಾ ಇದೆ, ಇದು ಅದೇ ದೊಡ್ಡ ಪ್ರಶ್ನೆ ಆಗ್ತಾ ಇರೋದಂತ. ಮತ್ತು ಮುಖ್ಯವಾಗಿ ನೋಡಿ, ಹಿಂದೆ ಸಿ ಎಂ ಅವರು ಅನೇಕ ಬಾರಿ ಹೇಳಿದರು ಫೈನಾನ್ಸ್ ಕಮಿಷನ್ ಅವ್ರಿಗೆ, ಹೌದಪ್ಪ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮಿಂದ ಅಂತ ಹೇಳಿ ಅವರು ಅದೇ ಕಾಂಪನ್ಸೇಷನ್ ಕೊಟ್ಟರು ಕೂಡ, ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರು ಕೂಡ ಅದನ್ನು ಕೂಡ ನಮಗೆ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಅಧಿಕೃತವಾಗಿ 15ನೇ ಹಣಕಾಸು ಆಯೋಗ ಏನು ಶಿಫಾರಸು ಮಾಡಿತ್ತು, ಹೌದಪ್ಪ ಇವ್ರಿಗೆ ಈ 15 ಹಣಕಾಸಿನ ಆಯೋಗದ ಜೊತೆ ಇವ್ರಿಗೆ ಅನ್ಯಾಯ ಆಗಿದೆ, ಬಹಳಷ್ಟು ಹಣ ಇವತ್ತಿನ ದಿವಸ ಕಮ್ಮಿ ಆಯಿತು ಅವ್ರಿಗೆ ಟ್ಯಾಕ್ಸ್ ರೆವಲ್ಯೂಷನ್ನಲ್ಲಿ ಅಂತ ಹೇಳಿದ್ಮೇಲೆ ಆ ಕಾಂಪನ್ಸೇಷನ್ 500 ಕೋಟಿ ಇತ್ತು, ಅದನ್ನು ಕೂಡ ನಮ್ಮ ನಿರ್ಮಲಾ ಸೀತಾರಾಮ್ ಅವರು ಇಲ್ಲಿಯ ರಾಜ್ಯಸಭಾ ಮೆಂಬರ್ ಅದನ್ನು ಕೊಟ್ಟರು, ಎಲ್ಲಾದರೂ ನಮ್ಗೆ ಅನ್ಯಾಯ ಮಾಡಿದ್ದಾರೆ. ಸೊ ಇದನ್ನ ಹೇಳೋರು ಕೇಳೋರು ಡೆಲ್ಲಿಯಲ್ಲಿ ಯಾರೂ ಇಲ್ಲ, ಕೇಂದ್ರದ ಸಚಿವರಂತೂ ಒಬ್ರು ಮಾತಾಡಂಗಿಲ್ಲ ಅಲ್ಲಿ, ಯಾಕಂದ್ರೆ ಮೋದಿ ಅವ್ರ ಮುಂದೆ ಯಾರೂ ಇವ್ರಿಗೆ ಮಾತಾಡೋಕೆ ಧೈರ್ಯನೇ ಇಲ್ಲ. ಸೊ ಈ ತರ ಅನ್ಯಾಯ ಆಗೋ ಸಂದರ್ಭದಲ್ಲಿ ನಾವು ಹೇಗಿದೆ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕ ಕೆಲಸ ಆಯ್ತು, ದೊಡ್ಡ ದೊಡ್ಡದಲ್ಲೇ ನಮ್ಗೆ ಅನ್ಯಾಯ ಆಗೋಗಿದೆ ಈಗ. ಸೊ ಈ ಸಣ್ಣದಲ್ಲೂ ಕೂಡ